ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಕೀರ್ತನೆ 16ನೇ ಅಧ್ಯಾಯದಿಂದ 20ನೇ ಅಧ್ಯಾಯ ತನಕ ನಮ್ಗೆ ಬೈಬಲ್ ರೀಡಿಂಗ್ ಇದೆ. 16ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ. ವೀಣಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ನೀವು 17ನೇ ಅಧ್ಯಾಯ ಓದಂತ್ರಿ ಸಿಸ್ಟರ್. ವೀಣಾ ಸಿಸ್ಟರ್ 16ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನ ತನಕ ಓದಿ ಸಿಸ್ಟರ್. ನೀವು 17ನೇ ಅಧ್ಯಾಯ ಓದುವಂತ್ರಿ ಸಿಸ್ಟರ್. ವೀಣಾ ಸಿಸ್ಟರ್ ಓದಿ ಸಿಸ್ಟರ್. ದೇವರೇ, ನಾನು ನಿನ್ನ ಶರಣಾಗತನು, ನನ್ನನ್ನು ಕಾಪಾಡು. ನಾನು ಯೆಹೋವನನ್ನು ಕುರಿತು ನೀನೇ ನನ್ನ ಒಡೆಯನು, ನನ್ನ ಸುಖವು ನಿನ್ನಲ್ಲಿಯೇ ಹೊರತು ಬೇರೆ ಇಲ್ಲ ಎಂತಲೂ ಭೂಲೋಕದಲ್ಲಿರುವ ದೇವಜನರ ವಿಷಯದಲ್ಲಿ ಇವರೇ ಶ್ರೇಷ್ಠರು, ಇವರೇ ನನಗೆ ಇಷ್ಟವಾದವರು ಎಂತಲೂ ಹೇಳುವೆನು. ಇತರ ದೇವರುಗಳನ್ನು ಅವಲಂಬಿಸಿದವರಿಗೆ ಬಹಳ ಕಷ್ಟ ನಷ್ಟಗಳು ಉಂಟಾಗುವವು. ಅವರಂತೆ ನಾನು ರಕ್ತವನ್ನು ಪಾನ ದ್ರವ್ಯವಾಗಿ ಸಮರ್ಪಿಸುವುದೇ ಇಲ್ಲ, ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ಕೇಳ್ತಿದೆ ಬ್ರದರ್? ಸಿಸ್ಟರ್ ಮ್ಯೂಟ್ ಆಗಿದೆ ಸಿಸ್ಟರ್. ವಿನಯ್ ಸಿಸ್ಟರ್ ನಿಮ್ದು ಅನ್ಮ್ಯೂಟ್ ಮಾಡಿ. ಹಲೋ ಸಿಸ್ಟರ್, ಕೇಳಿಸ್ತದೆ ಈಗ ಹೇಳಿ ಸಿಸ್ಟರ್. ಅವರ ನಾಮಗಳನ್ನಾದರೂ ಉಚ್ಚರಿಸುವುದಿಲ್ಲ. ನನ್ನ ಪಾಲು ಪಾನವೋ ಯಹೋವನೇ, ನೀನೇ ನನ್ನ ಸ್ವಾಸ್ಥ್ಯವನ್ನು ಭದ್ರಗೊಳಿಸುತ್ತಿ. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನಮಗೆ ಸಂತೃಪ್ತಿಕರವಾಗಿದೆ. ಯಹೋ ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನನ್ನು ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು ನನ್ನನ್ನು ಬೋಧಿಸುತ್ತದೆ. ನಾನು ಯಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ, ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ, ನನ್ನ ಶರೀರವು ಸುರಕ್ಷಿತವಾಗಿರುವುದು. ಯಾಕೆಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಳಿಸುವುದಿಲ್ಲ. ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ, ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 17ನೇ ಅಧ್ಯಾಯ 1ನೇ ವಚನದಿಂದ 15ನೇ ವಚನ ತನಕ ವಿನೋದ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಶತ್ರುಗಳಿಂದ ಕಾಪಾಡಬೇಕೆಂದು ನಿರಪರಾಧಿಯು ಬೇಡಿಕೊಳ್ಳುವುದು ದಾವಿದನ ಪ್ರಾರ್ಥನೆ. ಯಹೋವನೇ, ನ್ಯಾಯವಾದದ್ದನ್ನು ಅಭ್ಯಸಿಸು, ನನ್ನ ಮೊರೆಗೆ ಲಕ್ಷ್ಯವಿಡು, ನನ್ನ ಪ್ರಾರ್ಥನೆಗೆ ಕಿವಿಗೊಡು. ಅದು ಕಪಟವಾದ ಬಾಯಿಂದ ಬಂದದ್ದಲ್ಲ, ನಿನ್ನಿಂದ ನನಗೆ ನ್ಯಾಯವಾದ ತೀರ್ಪು ಉಂಟಾಗಲಿ. ನೀನು ನೀತಿಗನುಸಾರವಾಗಿ ನೋಡುವನಲ್ಲದೆ ನೀನು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರು. ನಾನು ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿಯೂ ತಪ್ಪಿಲ್ಲ. ನಾನಂತೂ ಲೋಕ ವ್ಯವಹಾರಗಳಲ್ಲಿ ಬಲಾತ್ಕಾರಿಗಳಂತೆ ನಡೆಯದೆ ನಿನ್ನ ಮಾತನ್ನೇ ಅನುಸರಿಸಿದ್ದೇನೆ. ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ. ದೇವರೇ, ನನಗೆ ಸದುತ್ತರವನ್ನು ದಯಪಾಲಿಸುವಿ ಎಂದು ಮೊರೆಯಿಡುತ್ತೇನೆ. ಕಿವಿಗೊಟ್ಟು ಕೇಳು, ಭುಜಬಲವನ್ನು ಪ್ರಯೋಗಿಸಿ ಶರಣಾಗತರನ್ನು ವಿರೋಧಿಗಳಿಂದ ರಕ್ಷಿಸುವ ಆತನೇ, ನಿನ್ನ ಪ್ರೀತಿಯನ್ನು ವಿಶೇಷವಾಗಿ ತೋರಿಸು. ನನ್ನ ಸುತ್ತಿಕೊಂಡು ಬಾಧಿಸುತ್ತಿರುವ ದುಷ್ಟರಿಂದಲೂ ಪ್ರಾಣ ವೈರಿಗಳಿಂದಲೂ ತಪ್ಪಿಸು. ನಿನ್ನ ರೇಖೆಗಳ ಮರೆಯಲ್ಲಿಟ್ಟುಕೊಂಡು ನನ್ನನ್ನು ಕಾಯಿ, ಕಣ್ಣು ಬುದ್ಧಿಯಂತೆ ಕಾಪಾಡು. ಅವರು ನನ್ನ ಹೃದಯವನ್ನು ಬಿಗಿ ಮಾಡಿದ್ದಾರೆ, ಅಹಂಕಾರದಿಂದ ಮಾತನಾಡುತ್ತಾರೆ. ನಾವು ಎಲ್ಲಿ ಕಾಲಿಟ್ಟರೂ ಅಲ್ಲೆಲ್ಲ ನಮ್ಮನ್ನು ಸುತ್ತಿಕೊಳ್ಳುತ್ತಾರೆ, ನಮ್ಮನ್ನು ನೆಲಕ್ಕೆ ಹಾಕಬೇಕೆಂದು ಸಮಯ ನೋಡುತ್ತಾರೆ. ನನ್ನ ಶತ್ರುವು ಸೀಳಿ ಬಿಡಲಾಸಿಸುವ ಸಿಂಹದಂತೆಯೂ ಮರೆಯಲ್ಲಿ ಹೊಂಚು ಹಾಕಿರುವ ಪ್ರಾಯದ ಸಿಂಹದಂತೆ ಇದ್ದಾನೆ. ಯಹೋವನೇ, ನೀನು ಅವನಿಗೆ ಎದುರಾಗಿ ನಿಂತು ಅವನನ್ನು ಕೆಡವು ಬಿಡು. ನಿನ್ನ ಕತ್ತಿಯಿಂದ ನನ್ನ ಪ್ರಾಣವನ್ನು ದುಷ್ಟರಿಗೆ ತಪ್ಪಿಸಿ ತ
ತಪ್ಪಿಸಿ ಕಾಪಾಡು. ಯವನು ಇಹಲೋಕವೇ ನನ್ನ ಪಾಲೆಂದು ನಂಬಿದ ನರರಿಗೆ ಸಿಕ್ಕದಂತೆ ನಿನ್ನ ಕೈಯಿಂದ ನನ್ನನ್ನು ತಪ್ಪಿಸಿ, ನಿನ್ನ ಐಶ್ವರ್ಯದಿಂದ ನನ್ನ ಹೊಟ್ಟೆಯನ್ನು ತುಂಬಿಸಿದ್ದೀಯಲ್ಲ. ಅವರು ಸಂತಾನ ವೃದ್ಧಿ ಹೊಂದಿ ಮಿಕ್ಕ ಆಸ್ತಿಯನ್ನು ತಮ್ಮ ಮಕ್ಕಳಿಗೆ ಬಿಡುತ್ತಾರೆ. ನಾನಾದರೂ ನಿರಪರಾಧಿ, ನಿನ್ನ ಸಾನ್ನಿಧ್ಯವನ್ನು ಸೇರುವೆನು. ಎಚ್ಚೆತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗುವೆನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. 18ನೇ ಅಧ್ಯಾಯ 1ನೇ ವಚನದಿಂದ 19ನೇ ವಚನ ತನಕ ಮ್ಯಾಗಿ ಸಿಸ್ಟರ್. ಓಕೆ ಬ್ರದರ್. 18ನೇ, ಒಂದು ನಿಮಿಷ ಸಿಸ್ಟರ್, 18ನೇ ಅಧ್ಯಾಯ 1ನೇ ವಚನದಿಂದ 19ನೇ ವಚನ ತನಕ ಓದಿ ಸಿಸ್ಟರ್. ನನ್ನ ಬಲವಾಗಿರುವ ಯೆಹೋವನೇ ನಿನ್ನ ಸಿಸ್ಟರ್, ಒಂದು ನಿಮಿಷ ಸಿಸ್ಟರ್, ನೆಕ್ಸ್ಟ್ ಒಂದು ಅಲ್ಲಿಂದ ಕಂಟಿನ್ಯೂ ಮಾಡಕ್ಕೆ ಒಬ್ರಿಗೆ ಹೇಳ್ತೀನಿ, ಆಮೇಲೆ ನೀವು ಓದಿಂದ ಓದಿ ಸಿಸ್ಟರ್. ಅಮೃತ ಸಿಸ್ಟರ್, ಹಾ ಬ್ರದರ್, 21ನೇ ವಚನ, 18ನೇ ಅಧ್ಯಾಯ 21ನೇ ವಚನದಿಂದ 39ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಬ್ರದರ್. ಇಲ್ಲಾಂದ್ರೆ ಸಿಸ್ಟರ್ 21-50 ಕಂಪ್ಲೀಟ್ ಮಾಡ್ಬಿಡ್ತೀರಾ ಸಿಸ್ಟರ್? ಓಕೆ ಬ್ರದರ್, ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡ್ಬಿಡಿ ಸಿಸ್ಟರ್ ನೀವು. ಓಕೆ ಬ್ರದರ್. ಓಕೆ ಮ್ಯಾಗಿ ಸಿಸ್ಟರ್, ನೀವು ಸ್ಟಾರ್ಟ್ ಮಾಡಿ ಸಿಸ್ಟರ್. ಎಲ್ಲಿ ತನಕ ಓದ್ಲಿ? 18 ಚಾಪ್ಟರ್ 1-19 ತನಕ ಓದಿ ಸಿಸ್ಟರ್. 19 ಸಿಸ್ಟರ್. ಓಕೆ. ನನ್ನ ಬಲವಾಗಿರುವ ಯಹೋವನೇ, ನಿನ್ನಲ್ಲಿ ಏನು, ಯಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ನನ್ನ ವಿಮೋಚಕನು, ನನ್ನ ದೇವರು ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು ನನ್ನ ರಕ್ಷಣೆಯ ಕೊಂಬು ನನ್ನ ದುರ್ಗವೂ ಆಗಿದ್ದಾನೆ. ಯಹೋವನು ಸ್ತೋತ್ರಕ್ಕೆ ಹಹನ್ನು, ಆತನಿಗೆ ನಾನು ಮೊರೆ ಇಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಮೃತ್ಯುಪಾಶಗಳು ನನಗೆ ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡುಗಿಸಿತು, ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನ ಎದುರಿನಲ್ಲಿದ್ದವು. ಅಂತ ಕಷ್ಟದಲ್ಲಿ ನಾನು ಯಹೋವನಿಗೆ ಮೊರೆ ಇಟ್ಟೇನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು, ಆತನು ತನ್ನ ಮಂದಿರದಲ್ಲಿ ತನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಆಗ ಆತನಿಗೆ ಸಿಟ್ಟೇರಿದ್ದರಿಂದ ಭೂಮಿಯು ಗಡಗಡನೆ ಕಂಪಿಸಿತು, ಪರ್ವತಗಳ ಬುಡಗಳು ನಡುಗಿ ಕದಲಿದವು. ಆತನ ಮೂಗಿನಿಂದ ಹೊಗೆಯು ಬಂತು, ಆತನ ಬಾಯಿಂದ ಅಗ್ನಿ ಜ್ವಾಲೆ ಹೊರಟು ಸಿಕ್ಕಿದೆಲ್ಲವನ್ನೂ ದಹಿಸಿಕೊಂಡವನ್ನಾಗಿ ಮಾಡಿತು. ಆತನು ಆಕಾಶವನ್ನು ತಗ್ಗಿಸಿ ಇಳಿದು ಬಂದನು, ಆತನ ಪಾದಗಳ ಕೆಳಗೆ ಕಾರ್ಗತ್ತಲು ಇತ್ತು. ಕೆರುಬಿ ವಾಹನನಾಗಿ ಹಾರಿ ವಾಯುವೇ ಆತನ ರೆಕ್ಕೆಗಳು ಎಂಬಂತೆ ಇಳಿದು ಬಂದನು. ಕತ್ತಲನ್ನು ತನ್ನ ಸುತ್ತಲೂ ಗುಡಾರದಂತೆ ಕವಿಸಿಕೊಂಡು ಜಲಮಯವಾಗಿರುವ ನೀಲ ಮೇಘಗಳ ಮಧ್ಯದಲ್ಲಿ ಮರೆಯಾದನು. ಆತನ ಸನ್ನಿಧಿಯ ಪ್ರಕಾಶದಿಂದ ಕನ್ಮಳೆಯು ಊರಿಗೆಂಡಗಳು ಹೊರಟು ಆತನ ಸುತ್ತಲೂ ಇದ್ದ ಕರಿಮೋಡಗಳನ್ನು ದಾಟಿ ಹುರಿದವು. ಯಹೋವನು ಆಕಾಶದಲ್ಲಿ ಗುಡುಗಿದನು, ಪರಾತ್ಮರನ್ನು ಧ್ವನಿ ಕೊಟ್ಟನು, ಇಗೋ ಕನ್ಮಳೆಯು ಊರಿಗೆಂಡಗಳು ಆತನು ಬಾಣಗಳನ್ನೆಸೆದು ಶತ್ರುಗಳನ್ನು ಚದುರಿಸಿ ಬಿಟ್ಟನು, ಸಿಡಿಲುಗಳಿಂದ ಕಳವಳಗೊಳಿಸಿದನು. ಆಗ ಯಹೋವನೇ, ನಿನ್ನ ಗದರಿಕೆಯಿಂದಲೂ ನಿನ್ನ ಶಾಸಬರದಿಂದಲೂ ಸಮುದ್ರದ ತಳವು ಕಾಣಿಸಿತ್ತು, ಭೂಮಂಡಲದ ಅಸ್ಥಿವಾರಗಳು ತೋರಿ ಬಂದವು. ಆತನು ಮೇಲೆಲ್ಲ ಲೋಕದಿಂದ ಕೈ ಚಾಚಿ ನನ್ನನ್ನು ಹಿಡಿದು ಮಹಾಜಲರಾಶಿಗಳೊಳಗಿಂದ ಎಳೆದನು. ನನಗಿಂತ ಬಲಿಷ್ಠರು ಪುಷ್ಪರು ಆಗಿ ದ್ವೇಷಿಸುತ್ತಿದ್ದ ಶತ್ರುಗಳಿಂದ ನನ್ನನ್ನು ಬಿಡಿಸಿ ರಕ್ಷಿಸಿದನು. ಅವರು ನನ್ನ ವಿಪತ್ ಕಾಲದಲ್ಲಿ ನನ್ನ ಮೇಲೆ ಬಿದ್ದರು. ಆಗ ಯಹೋವನು ನನಗೆ ಉದ್ಧಾರಕನಾದನು, ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು, ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಅಮೃತ ಸಿಸ್ಟರ್ ಕಂಟಿನ್ಯೂ ಮಾಡಿ ಸಿಸ್ಟರ್, 20-50 ಸಿಸ್ಟರ್. ಓಕೆ ಬ್ರದರ್. ಯೋಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿದನು, ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಯೋಹೋವನ ಮಾರ್ಗವನ್ನೇ ಅನುಸರಿಸಿದನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ.
ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು ಪಾಪದಲ್ಲಿ ಬೀಳದಂತ ಜಾಗರೂಕತೆಯಿಂದ ನಡೆದುಕೊಂಡೆನು. ಆದ್ದರಿಂದ ನಾನು ನೀತಿವಂತನು ನಿರಾಪರಾಧಿಯು ಎಂದು ನೋಡಿ ಯಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು ಆಗಿರುವಿ. ದೀನರನ್ನು ಉದ್ಧರಿಸುವವನು, ಹಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವವನು ನೀನಲ್ಲವೋ? ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ? ನನ್ನ ದೇವರಾದ ಯಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವವನು. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯಹೋವನ ವಚನವು ಶುದ್ಧವಾದದ್ದು. ಆತನು ಆಶ್ರಿತರೆಲ್ಲರಿಗೆ ಗುಣರಾಣಿಯಾಗಿದ್ದಾನೆ. ಯಹೋವನಲ್ಲದೆ ದೇವರು ಯಾರು? ನಮ್ಮ ದೇವರ ಹೊರತು ಶರಣನು ಎಲ್ಲಿ? ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ. ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ, ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ. ಆತನೇ ನನ್ನ ಶುದ್ಧ ವಿದ್ಯೆಯನ್ನು ಕಲಿಸಿದ್ದರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನು. ನೀನೇ ನನಗೋಸ್ಕರ ಗುರಾಣಿಯನ್ನು ಹಿಡಿದು ರಕ್ಷಿಸಿದ್ದಿ. ನನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. ನೀನು ನನ್ನ ಕಾಲುಗಳಿಗೆ ವಿಶಾಲ ಸ್ಥಳವನ್ನು ಕೊಟ್ಟಿದ್ದರಿಂದ ನನ್ನ ಹರಡುಗಳು ಕದಲುವುದಿಲ್ಲ. ನನ್ನ ಶತ್ರುಗಳ ಹಿಂದಟ್ಟಿ ಹಿಡಿದುಕೊಳ್ಳುವೆನು, ಅವರನ್ನು ಇಲ್ಲದಂತೆ ಮಾಡುವವರೆಗೂ ಹಿಂದಿರುಗುವುದಿಲ್ಲ. ಅವರನ್ನು ಹೊಡೆದು ಏಳಲಾರದಂತೆ ಮಾಡುವೆನು. ನನ್ನ ಪಾದದ ಕೆಳಗೆ ಬೀಳುವರು. ನೀನು ನನಗೆ ಯುದ್ಧಕ್ಕಾಗಿ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಿ. ಎದುರಾಳಿಗಳನ್ನು ಕುಗ್ಗಿಸಿ ನನ್ನ ಅಧೀನ ಮಾಡಿದ್ದಿ. ನನ್ನ ಶತ್ರುಗಳನ್ನು ಬೆಂಗೊಟ್ಟು ಓಡ ಮಾಡಿದ್ದಿ. ನನ್ನ ಹಗೆಯವರನ್ನು ನಿರ್ಮೂಲ ಮಾಡುವೆನು. ಅವರು ಕೂಗಿಕೊಂಡರೂ ರಕ್ಷಿಸುವವನಿಲ್ಲ. ಯಹೋವನಿಗೆ ಮೊರೆ ಇಟ್ಟರೂ ಆತನು ಉತ್ತರವನ್ನು ಕೊಡಲೇ ಇಲ್ಲ. ಗಾಳಿಯಿಂದ ಬಡಿಸಿಕೊಂಡು ಹೋಗುವ ಧೂಳನ್ನು ಎಂಬಂತೆ ಅವರನ್ನು ಪುಡಿ ಪುಡಿ ಮಾಡುವೆನು. ಬೀದಿಯಲ್ಲಿರುವ ಕೆಸರನ್ನು ಎಂಬಂತೆ ಅವರನ್ನು ಎಸೆದು ಬಿಟ್ಟೆನು. ಜನರ ಕಲಹಗಳಿಗೆ ನನ್ನನ್ನು ತಪ್ಪಿಸಿ ಜನಾಂಗಗಳಿಗೆ ದೊರೆಯಾಗುವಂತೆ ಮಾಡಿದ್ದಿ. ನಾನರಿಯದ ಜನಾಂಗದವರು ಸಹ ನನಗೆ ಅಧೀನರಾಗುವರು. ನನ್ನ ಸುದ್ದಿಯನ್ನು ಕೇಳಿದ ಮಾತ್ರಕ್ಕೆ ನನಗೆ ವಿಧೇಯರಾಗುವರು. ದೇಶಾಂತರದವರು ನನ್ನ ಮುಂದೆ ಮುದುರಿಸಿಕೊಳ್ಳುವರು. ಅವರು ಧೈರ್ಯಗುಂದಿದವರಾಗಿ ತಮ್ಮ ತಮ್ಮ ಕೋಟೆಗಳಿಂದ ನಡುಗುತ್ತಾ ಬರುವರು. ಯಹೋವನು ಚೈತನ್ಯ ಸ್ವರೂಪನು, ನನ್ನ ಶರಣನಿಗೆ ಸ್ತೋತ್ರ. ನನ್ನನ್ನು ರಕ್ಷಿಸುವ ದೇವರಿಗೆ ಕೊಂಡಾಟ. ಆತನು ನನ್ನ ಶತ್ರುಗಳಿಗೆ ಪ್ರತಿದಂಡನೆ ಮಾಡುವ ದೇವರು. ಜನಾಂಗಗಳನ್ನು ನನಗೆ ಅಧೀನಪಡಿಸುತ್ತಾನೆ. ಶತ್ರುಗಳಿಂದ ನನ್ನನ್ನು ಬಿಡಿಸುವ ಆತನೇ. ನೀನು ನನ್ನನ್ನು ನನ್ನ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸುತ್ತಿ, ಬಲಾತ್ಕಾರಗಳಿಂದ ನನ್ನನ್ನು ರಕ್ಷಿಸುತ್ತಿ. ಈ ಕಾರಣದಿಂದ ಯಹೋವನೇ, ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು. ನೀನು ನಿನ್ನ ನಾಮವನ್ನು ಸಂಕೀರ್ತಿಸುವೆನು. ಆತನು ತಾನು ನೇಮಿಸಿದ ಅರಸನಿಗೋಸ್ಕರ ವಿಶೇಷ ರಕ್ಷಣೆಯನ್ನು ದಯಪಾಲಿಸುವವನಾಗಿದ್ದಾನೆ. ತಾನು ಅಭಿಷೇಕಿಸಿದ ದಾವೀದನಿಗೂ ಆತನ ಸಂತತಿಯವರಿಗೂ ಸದಾಕಾಲ ಕೃಪೆಯನ್ನು ಅನುಗ್ರಹಿಸುವವನಾಗಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 19:1 14 ವಚನ ತನಕ ಶಾಂತಮ್ಮ ಸಿಸ್ಟರ್ ಓದ್ತೀರ ಸಿಸ್ಟರ್? ಹಾ ಬ್ರದರ್, ಓದ್ತೀನಿ. ಓಕೆ, ಓದಿ ಸಿಸ್ಟರ್. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿ ರಾತ್ರಿಗೆ ಹರಿಯುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಆದರೂ ಅವುಗಳ ಪ್ರಭತ್ವವು ಭೂಮಿಯಲ್ಲೆಲ್ಲ ಪ್ರಜ್ವರಿಸಿದೆ. ಅವುಗಳ ನುಡಿಗಳು ಲೋಕದ ಕಟ್ಟಕಡೆಯವರೆಗೂ ವ್ಯಾಪಿಸಿರುತ್ತವೆ. ಅಲ್ಲಿ ದೇವರು ಸೂರ್ಯನಿಗೋಸ್ಕರ ಗುಡಾರವನ್ನು ಏರ್ಪಡಿಸಿದ್ದಾನೆ. ಆತನು ತನ್ನ ಮಂಟಪದೊಳಗಿಂದ ಬರುವ ಮದಲಿಂಗನೋ ಎಂಬಂತೆ ಹೊರಟು ಬರುವನು. ಆತನು ಸೂರ್ಯನಂತೆ ತನಗೆ ನೇಮಕವಾದ ಮಾರ್ಗದಲ್ಲಿ ಓಡುವುದಕ್ಕೆ ಉಲ್ಲಾಸಗೊಂಡಿದ್ದಾನೆ.
ಆಕಾಶದ ಒಂದು ಕಡೆಯಿಂದ ಹೊರಟು ಮತ್ತೊಂದು ಕಡೆಗೆ ಬರುತ್ತಾನೆ. ಆತನ ಬಿಸಿಲಿಗೆ ಮರೆಯಾದದ್ದು ಒಂದೂ ಇಲ್ಲ. ಯೋಹೋನ ಧರ್ಮಶಾಸ್ತ್ರವು ಲೋಪವಿಲ್ಲದ್ದು, ಅದು ಪ್ರಾಣವನ್ನು ಉಜ್ಜೀವಿಸ ಮಾಡುವಂಥದ್ದು. ಯೋಹೋನ ಕಟ್ಟಳೆ ನಂಬಿಕೆಗೆ ಯೋಗ್ಯವಾದದ್ದು. ಬುದ್ಧಿಹೀನರಿಗೆ ವಿವೇಕಪ್ರದವಾಗಿದೆ. ಯೋಹೋನ ನಿಯಮಗಳು ನೀತಿ ಉಳ್ಳವುಗಳಾಗಿವೆ, ಮನಸ್ಸನ್ನು ಮಾರ್ಪಡಿಸುತ್ತವೆ. ಯೋಹೋನು ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತದೆ. ಯೋಹೋನ ಭಯವು ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದು. ಯೋಹೋನ ವಿಧಿಗಳು ಯಥಾರ್ಥವಾದವುಗಳೇ, ಅವು ಕೇವಲ ನ್ಯಾಯವಾಗಿವೆ. ಅವು ಬಂಗಾರಕ್ಕಿಂತಲೂ ಅಪರಂಜಿ ರಾಶಿಗಿಂತಲೂ ಅಪೇಕ್ಷಿಸತಕ್ಕವುಗಳೇ. ಅವು ಜೇನುಗಿಂತಲೂ ಶೋಧಿಸಿದ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅವುಗಳ ಮೂಲಕ ನಿನ್ನ ದಾಸನಿಗೆ ಎಚ್ಚರಿಕೆ ಆಗುತ್ತದೆ. ಅವುಗಳನ್ನು ಕೈಗೊಳ್ಳುವುದರಿಂದ ಬಹಳ ಫಲ ಉಂಟಾಗುತ್ತದೆ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮೂಲ ಮಾಡುವವನಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ಅಂತ ಪಾಪಗಳು ನನ್ನನ್ನು ಹಾಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾ ದ್ರೋಹಕ್ಕೆ ಒಳಗಾಗುವುದಿಲ್ಲ. ಯಹೋವನೇ ನಿನ್ನ ನನ್ನ ಶರಣನೇ, ನನ್ನ ವಿಮೋಚಕನೇ. ನನ್ನ ಮಾತುಗಳು ನನ್ನ ಹೃದಯದ ಆನಂದವೇ, ನಿನಗೆ ಸಮರ್ಪಕವಾಗಿರಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 20ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದ ತನಕ ರೇಷ್ಮಾ ಸಿಸ್ಟರ್ ಓದ್ತೀರಾ ಸಿಸ್ಟರ್? ಅರಸನ ಜಯಕ್ಕೋಸ್ಕರ ಪ್ರಾರ್ಥಿಸುವುದು ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದಿದ್ದು, ದಾವಿದನ ಕೀರ್ತನೆ. 20ನೇ ಅಧ್ಯಾಯ. ಇಕ್ಕಟ್ಟಿನಲ್ಲಿ ಯಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ. ಚಿಯೋನಿನಿಂದ ನಿನಗೆ ಆಧಾರ ದಯಪಾಲಿಸಲಿ. ನೀನು ಸಮರ್ಪಿಸಿದ ನೈವೇದ್ಯಗಳು ಆತನ ನೆನಪಿಗೆ ಬರಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆ ಆಗಲಿ. ಸೀಲ. ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ. ನಿನ್ನ ಎಲ್ಲಾ ಸಂಕಲ್ಪಗಳನ್ನು ಸಫಲ ಮಾಡಲಿ. ನಿನ್ನ ಜಯದಲ್ಲಿ ಉತ್ಸಾಹ ಧ್ವನಿ ಮಾಡುವೆವು. ನಮ್ಮ ದೇವರ ಹೆಸರಿನಲ್ಲಿ ಜಯ ಧ್ವಜ ಎತ್ತುವೆವು. ಯಹೋನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಯಹೋನು ತಾನು ಅಭಿಷೇಕಿಸಿದ ಅರಸನಿಗೆ ಜಯವನ್ನು ಅನುಗ್ರಹಿಸುವನೆಂದು ಈಗ ನನಗೆ ಗೊತ್ತಾಯಿತು. ಆತನು ತನ್ನ ಪವಿತ್ರ ಲೋಕದಿಂದ ಅವನ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವನು. ತನ್ನ ಭುಜಬಲದಿಂದ ಅವನಿಗೆ ವಿಜಯನ್ನುಂಟು ಮಾಡುವನು. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ. ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಯೆಹೋವನೇ ನಮ್ಮ ಅರಸನಿಗೆ ಜಯವನ್ನುಂಟು ಮಾಡು. ನಾವು ಮೊರೆ ಇಟ್ಟು ವಾಗ ಸದುತ್ತರವನ್ನು ದಯಪಾಲಿಸು. ಆಮೆನ್. ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತಯೇಸುವಿನಲ್ಲಿ ಕರೆಯಲ್ಪಟ್ಟಂತಹ ಸಹೋದರ ಸಹೋದರಿಯರೇ, ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದಿರಾ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದ್ಕೆ ನಿಮ್ಮೆಲ್ಲರಿಗೂ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ವಂದನೆಯನ್ನ ಸಲ್ಲಿಸುತ್ತೇನೆ.